ಅವನಿಂದ ಮತ್ತೆ ಇದು ನಾನು ಡೀಟೇಲ್ಸ್ ತಗೋತಿದ್ದೀನಿ. ನನಗೆ ಆ ಸೈಕಲ್ ರವಿ ಯಾರು, ಅವನೇನು, ಅವನ ಹಿನ್ನೆಲೆ ಏನು, ಅವನ ಮುಖ ನಾನು ನೋಡಿದೀನಿ ಇಲ್ಲೋ ನನಗೆ ಗೊತ್ತಿಲ್ಲ. ಅದನ್ನ ಹ್ಯಾವ್ ಟು ಅಸರ್ಟನ್. ಮತ್ತೆ ಏನಾದರೂ ರಾಜಕೀಯ ಆಗಿರ್ತೀವಿ, ಯಾರೋ ಬಂದಿರ್ತಾರೆ ಹೋಗ್ತಿರ್ತಾರೆ, ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನನ್ನ ಇಂಥ ಜನರ ಒಂದು ಸಹವಾಸ ಮೊದಲೇ ಮತ್ತೆ ನಾನು ಮಾಡೋದಲ್ಲ. ಇಂಥ ಜನರಿಗೆ ನನ್ನ ಸಂಬಂಧ ಯಾವ ರೀತಿನೂ ಸಂಬಂಧ ಇರೋದ್ರೆ ನಾನು ರಾಜಕೀಯವಾಗಿರ್ತೇವೆ. ಎದಕ್ಕೆ ಫೋನ್ ಮಾಡಿದ್ದಾನೆ, ಎದಕ್ಕೆ ಬಿಟ್ಟಿದ್ದಾನೆ, ಸೊ ನಾನು ಅವ್ರಿಗೆ ಎದಕ್ಕೆ ಯಾವ ಹೆಸರಿಂದ ಯಾವತ್ತೊಂದು ದಿವಸ ಅವ್ನು ಏನಂತ ನನಗೆ ಫೋನ್ ಮಾಡ್ತಾ ಇದ್ದ ನಮ್ಮ ಆ ಹಿನ್ನೆಲೆನೂ ಕೂಡ ನನಗೆ ಗೊತ್ತಿರೋದಿಲ್ಲ. ಅಥವಾ ಅದಕ್ಕೆ ನಾನು ತಿರುಗಿ ಫೋನ್ ಮಾಡಿದ್ರೆ ಏನಂತ ಅವ್ನಿಗೆ ತಿರುಗಿ ಫೋನ್ ಮಾಡಿದ್ದೀನಿ ಅದನ್ನು ಕೂಡ ನನಗೆ ಗೊತ್ತಿಲ್ಲ. ಹೀಗಾಗಿ ನನಗೂ ಇದಕ್ಕೂ ಆ ಸೈಕಲ್ ರವಿ ಅಂತ ಚಿಲ್ಲರೆ ಜನರ ಒಂದು ಇದು ಸಹವಾಸ ನನಗೆ ಸಂಬಂಧ ಇಲ್ಲ. ಸರ್, ವಿಚಾರಣೆ ಒಳಗೆ 80 ಸಾರಿ ಅವನ ಕಡೆಯಿಂದ ಫೋನು, 4 ಬಾರಿ ನಿಮ್ಮ ಕಡೆ, ನನಗೆ ಗೊತ್ತಿಲ್ಲ. ಅದೇ ಈಗ ನೀವು ಯಾರೇ ಪತ್ರಕರ್ತ ಅಂತ ಹೇಳಿ ನನಗೆ ಫೋನ್ ಮಾಡ್ತಿದ್ರೆ ನನಗೆ ಇದು ನನಗೆ ಹತ್ತಿಲ್ಲಪ್ಪ, ನನಗೇನು ಅವಶ್ಯಕತೆ ಇಲ್ಲ. ಬೆಂಗಳೂರಿನಾಗಿನ ಇನ್ನ ಬಿಜಾಪುರ ನಾಲ್ಕು ಬಂದಿನಿ, ಯಾರೋ ಪರಿಚಯ ಬೆಂಗಳೂರಿನಾಗ ಅಂತ ನನಗೆ ಯಾರು ಇಂಥ ಜನ ಪರಿಚಯ ಇಲ್ಲ. ಯಶ್ ನನ್ನ ಆತ್ಮೀಯ ಸ್ನೇಹಿತರು, ಯಶ್ ನನ್ನ ಆತ್ಮೀಯ ಸ್ನೇಹಿತರು. ನನಗೆ ಯಶ್ ಹತ್ಯೆ ಮಾಡೋದೇ ನನಗೆ ಗೊತ್ತಿರಲಿಲ್ಲ, ಮಾಡೋ ಪ್ರಯತ್ನ ಮಾಡಿದ್ರು ಅಂತೇಳಿ. ಯಶ್ ನನ್ನ ಆತ್ಮೀಯ ಸ್ನೇಹಿತರು, ಅದರಲ್ಲೇನಿದೆ ನಿಮ್ಗೆಲ್ಲರೂ ಗೊತ್ತಿದೆ. ಈಗ ಟಿವಿದಲ್ಲಿ ಬರ್ತಾ ಇದ್ದಾರೆ, ಈಗ ಹೇಳಿದ್ರು ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ.